ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ರಾಜ್ಯಪಾಲರು ಮೂಡ ಹಗರಣದ ಕುರಿತು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟ ತಕ್ಷಣ ಮುಖ್ಯಮಂತ್ರಿಗಳು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಾನೂನುವಾಗಿ ಹೋರಾಟ ನಡೆಸೋದಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾವುದೇ ಭಯ ಕಾಣ್ತಾ ಇಲ್ಲ ಮುಖ್ಯಮಂತ್ರಿಗಳಲ್ಲಿ. ಅಲ್ಲದೆ ವಿಪಕ್ಷದ ವಿರುದ್ಧವೂ ಕೂಡ ಗುಡುಗಿದ್ದಾರೆ ಸಿದ್ದರಾಮಯ್ಯನವರು. ನಾನು ಕಾನೂನು ಹೋರಾಟವನ್ನು ನಡೆಸ್ತೇನೆ, ನಮ್ಮ ಸುಭದ್ರ ಸರ್ಕಾರವನ್ನ ಅಭದ್ರಗೊಳಿಸೋದಿಕ್ಕೆ ಈ ತರಹದ ಷಡ್ಯಂತ್ರಗಳನ್ನ ರಚಿಸಲಾಗ್ತಾ ಇದೆ. ಅಲ್ಲದೆ ರಾಜ್ಯಪಾಲರು ಕೇಂದ್ರದ ಕೈಗೊಂಬೆಯಾಗಿದ್ದಾರೆ ಅಂತ ಆರೋಪ ಸಹ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಮುಖ್ಯಮಂತ್ರಿಗಳು ಯಾವ ರೀತಿ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ, ಯಾವ ರೀತಿ ಕಿಡಿಕಾರ್ತಾ ಇದ್ದಾರೆ ವಿಪಕ್ಷದ ವಿರುದ್ಧ ನೋಡೋಣ. ನಾವು ರಾಜೀನಾಮೆ ಕೊಡ್ತಕ್ಕಂತ ಯಾವುದೇ ತಪ್ಪನ್ನು ಮಾಡಿಲ್ಲ, ಅವರು ತಪ್ಪು ಮಾಡಿರ್ತಕ್ಕಂಥ ಅವರು ಕಾನೂನು ಬಾಗಿರುವ ನಡ್ಕೊತಾ ಇರ್ತಾರೆ, ಅವರು ಸಂವಿಧಾನ ಬಾಗಿರುವ ನಡ್ಕೊತಾ ಇರ್ತಾರೆ. ಇವತ್ತು ರಾಜಭವನವನ್ನ ರಾಜಕೀಯ ದಾಳವಾಗಿ ಉಪಯೋಗಿಸ್ಕೊತಾ ಇದ್ದಾರೆ. ರಾಜಭವನ ರಾಜಭವನದ ರಾಜ್ಯಪಾಲರು ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಕೆಲಸ ಅವರೆಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಾವು ಇದರ ವಿರುದ್ಧ, ಯಾಕಂದ್ರೆ ಇದು ಅವರು ತಗೊಂಡಿರ್ತಕ್ಕಂಥ ನಿರ್ಣಯ, ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ನಿರ್ಣಯ ಸಂವಿಧಾನಕ್ಕೆ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು, ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಅದರಿಂದ ನಾವು ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿ ನಾವು ಲೀಗಲ್ ಫ್ಯಾಕ್ಟ್ ಅನ್ನು ಮಾಡ್ತೇವೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಸ್ವಾಗತಾರ್ಹ ಅಂತ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲುವಾದ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಟ್ಟು ವಿಚಾರಣೆಯನ್ನ ಎದುರಿಸಲಿ, ತನಿಖೆಯನ್ನ ಎದುರಿಸಲಿ, ಒಂದು ವೇಳೆ ಅವರು ತಪ್ಪಿತಸ್ಥರಲ್ಲ, ಅವರು ಕ್ಲೀನ್ ಅಂತ ಸಾಬೀತಾದ್ರೆ ಮತ್ತೆ ವಾಪಸ್ ಮುಖ್ಯಮಂತ್ರಿಗಳಾಗಲಿ, ಇದ್ರ ಬಗ್ಗೆ ಯಾರು ಕೂಡ ಅಭ್ಯಂತರ ಎತ್ತೋದಿಲ್ಲ. ಅಲ್ಲಿವರೆಗೂ ನೈತಿಕ ಹೊಣೆಯನ್ನ ಹೊತ್ತು ಅವರು ರಾಜೀನಾಮೆ ಕೊಡಬೇಕು ಅಂತ ಚಲುವಾದ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಾರಾಯಣ ಸ್ವಾಮಿ ಅವರು ಅನ್ನೋದನ್ನ ನೋಡೋಣ. ಇವತ್ತು ಪ್ರೈವೇಟ್ ಕೇಸ್ ಅನ್ನು ತಗೊಂಡು ಗವರ್ನರ್ ಅವರು ತಮ್ಮ ಅಧಿಕಾರವನ್ನ ಬಳಕೆ ಮಾಡಿ ಈ ಭ್ರಷ್ಟಾಚಾರ ಇದು ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಕಾನೂನು ಕ್ರಮಕ್ಕೆ ಇವತ್ತು ಆದೇಶ ಕೊಟ್ಟಿದ್ದಾರೆ. ಇದನ್ನ ಭಾರತೀಯ ಜನತಾ ಪಕ್ಷ ಸ್ವಾಗತ ಮಾಡುತ್ತೆ. ವಿಶೇಷವಾಗಿ ನಾನು ವಿರೋಧ ಪಕ್ಷದ ನಾಯಕನಾಗಿ ಕೂಡ ನಾನು ಅದನ್ನ ಸ್ವಾಗತ ಮಾಡ್ತೇನೆ. ತಕ್ಷಣ ರಾಜೀನಾಮೆ ಕೊಡಬೇಕು. ಯಾಕೆ ಅಂತಂದ್ರೆ ಇವತ್ತು ನಿಮ್ಮ ಭ್ರಷ್ಟಾಚಾರ ಬಯಲಾಗಿದೆ. ಯಾವ ಕಾರಣಕ್ಕೆ ನೀವು ಬೇರೆಯವರ ಮೇಲೆ ಗೂಬೆ ಕೂರಿಸ್ತಿದ್ದೀರೋ ಇವತ್ತು ಆ ಕರಿಣೆರಳು ನಿಮ್ಮ ಮೇಲೇನೆ ಬಿದ್ದಿದೆ. ಅಂಬೇಡ್ಕರ್ ಅವರ ಬಗ್ಗೆ ಬಹಳ ಮಾತಾಡ್ತೀರಿ, ಕಾನೂನು ನಮ್ಮ ಬಗ್ಗೆ ಗೌರವದ ಮಾತುಗಳನ್ನು ಆಡ್ತೀರಿ, ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀರಿ, ಸಂವಿಧಾನನ ಕಂಕಳಲ್ಲೇ ಇಟ್ಕೊಂಡು ಓಡಾಡ್ತೀವಿ. ಈಗ ಅದೆಲ್ಲಕ್ಕೂ ಕೂಡ ಕಿಂಚಿತ್ ಗೌರವ ಕೊಡೋದೇನಾದ್ರೂ ನಿಮ್ಮಲ್ಲಿ ಉಳಿದಿದ್ರೆ ತಕ್ಷಣ ರಾಜೀನಾಮೆ ಕೊಡಿ, ಕೊಟ್ಟು ಹೋಗಿ, ಕಾನೂನು ಹೋರಾಟ ಮಾಡಿ. ಕಾನೂನಿನಲ್ಲಿ ಕಾನೂನು ಎಲ್ರಿಗೂ ಒಂದೇ, ದೇಶದ ಎಲ್ಲಾ ಪ್ರಜೆಗಳಿಗೂ ಒಂದೇ. ಅಲ್ಲಿ ನಿಮಗೆ ನ್ಯಾಯ ಸಿಕ್ಕರೆ ಮತ್ತೆ ಬನ್ನಿ, ಅಧಿಕಾರ ತಗೊಳ್ಳಿ, ನಮ್ದು ಏನು ಅಭ್ಯಂತರ ಇಲ್ಲ. ಆದ್ರೆ ಅಧಿಕಾರದಲ್ಲಿ ಇದ್ದುಕೊಂಡು ಇದನ್ನು ಫೇಸ್ ಮಾಡ್ತೀನಿ ಅನ್ನೋ ಈ ಕೇಜ್ರಿವಾಲ್ ಆಗ್ಬೇಡಿ, ನೀವು ಕೇಜ್ರಿವಾಲ್ ಆಗ್ಬೇಡಿ, ಕಾನೂನಿಗೆ ಗೌರವ ಕೊಡಿ, ಈ ಕೆಲಸವನ್ನ ತಕ್ಷಣ ಮಾಡಬೇಕು ಅಂತೇಳಿ ಆಗ್ರಹ ಪಡಿಸ್ತೇನೆ. ನಾನು ಹೇಳ್ತೀನಿ ಸಿದ್ದರಾಮಯ್ಯನವರೇ, ಕಾಗೆಯಲ್ಲಿ ಯಾರಾದರೂ ಕಪ್ಪು ಚುಕ್ಕೆ ಹುಡುಕಾಗತ್ತೆ, ಕಾಗೆ ಇರೋದೇ ಕಪ್ಪು, ಅದರಲ್ಲಿ ಚುಕ್ಕೆ ತೋರಿಸಿ ಅಂತಂದ್ರೆ ಏನ್ ತೋರಿಸ್ಬೇಕು ನಾವು? ಈ ಭ್ರಷ್ಟಾಚಾರದಲ್ಲಿ ಮುಳುಗಿ ಸಿದ್ದರಾಮಯ್ಯ ಪೂರ್ತಿ ಕಾಗೆ ತರ ಕಪ್ಪಾಗೋಗ್ಬಿಟ್ಟವ್ರೆ. ನಮ್ಗೆ ಕಪ್ಪು ಚುಕ್ಕೆ ತೋರಿಸಿ ಅಂದ್ರೆ ಎಲ್ಲಪ್ಪ ತೋರಿಸ್ಬೇಕು ನಾವು ಸಿದ್ದರಾಮಯ್ಯನವರೇ? ಹಂಗೆಲ್ಲ ಕೇಳ್ಬಾರ್ದು. ಬಿಜೆಪಿ ರಾಷ್ಟ್ರೀಯ ಪದಾಧಿಕಾರಿಗಳ ಸಭೆಯನ್ನ ದೆಹಲಿಯಲ್ಲಿ ನಡೆಸಲಾಗಿದೆ. ದೆಹಲಿಯ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ಈ ಸಭೆಯನ್ನ ನಡೆಸಲಾಗಿತ್ತು. ಇನ್ನು ಸಭೆಯ ಅಧ್ಯಕ್ಷತೆಯನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಜೆಪಿ ನಡ್ಡಾ ಅವರು ವಹಿಸಿಕೊಂಡಿದ್ರು. ಈ ಸಂದರ್ಭದಲ್ಲಿ ಹಲವಾರು ಪ್ರಮುಖ ವಿಷಯಗಳ ಕುರಿತು ಚರ್ಚೆಯನ್ನ ನಡೆಸಲಾಗಿದೆ. ಇನ್ನು ಈ ಒಂದು ರಾಷ್ಟ್ರೀಯ ಸದಸ್ಯರ ಕಾರ್ಯಕಾರಿಣಿ ಸಭೆಯಲ್ಲಿ ಅಮಿತ್ ಶಾ ಅವರು, ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಕೂಡ ಭಾಗಿಯಾಗಿರ್ತಾರೆ ಈ ಒಂದು ಸಭೆಯಲ್ಲಿ. ಸದಸ್ಯತ್ವ ಅಭಿಯಾನವನ್ನ ಯಾವಾಗಿನಿಂದ ಆರಂಭ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಹಂಚಿಕೊಳ್ಳಲಾಗಿದೆ. ಸೆಪ್ಟೆಂಬರ್ 1 ರಿಂದ ಇಡೀ ದೇಶಾದ್ಯಂತ
ಬಿಜೆಪಿ ಸದಸ್ಯತ್ವ ಅಭಿಯಾನವನ್ನು ಆರಂಭಿಸಬೇಕು, ಬಿಜೆಪಿಯ ಸಂಘಟನೆ ಬಗ್ಗೆ, ಜಮ್ಮು ಮತ್ತು ಕಾಶ್ಮೀರ ಜೊತೆಗೆ ದೇಶದಲ್ಲಿ ಆಗ್ತಾ ಇರುವಂತಹ ಬೇರೆ ಬೇರೆ ವಿಧಾನಸಭೆಯ ಎಲೆಕ್ಷನ್ಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂಬ ಮಾಹಿತಿಗಳು ಸಿಗ್ತಾ ಇವೆ. ಬನ್ನಿ ಹಾಗಾದ್ರೆ ಮತ್ತೆ ಯಾವೆಲ್ಲ ವಿಚಾರದ ಕುರಿತು ಚರ್ಚೆಯನ್ನ ನಡೆಸಲಾಗಿದೆ, ಇಲ್ಲಿ ರಾಷ್ಟ್ರೀಯ ಪದಾಧಿಕಾರಿಗಳಿಗೆ ಯಾವೆಲ್ಲ ಜವಾಬ್ದಾರಿ ವಹಿಸಿಕೊಡಲಾಗಿದೆ ನೋಡೋಣ. ही बैठक में पार्टी के सदस्यता अभियान और संगठनात्मक चुनावों के साथ साथ आगामी विधानसभा चुनावों की तैयारियों पर भी चर्चा की जा रही है. बैठक में वरिष्ठ नेता अमित शाह, प्रदेश संगठन महामंत्री, भाजपा के राष्ट्रीय पदाधिकारियों के अलावा पार्टी के प्रदेश अध्यक्ष और विभिन्न राज्यों में पार्टी संगठन के प्रभारी महासचिव और अन्य नेता भी शामिल हैं. लोकसभा चुनाव के बाद ये बैठक महत्वपूर्ण मानी जा रही है. इसमें पहले कल देर शाम भाजपा महासचिवों की बैठक पार्टी के राष्ट्रीय अध्यक्ष जेपी नड्डा की अध्यक्षता में हुई. बैठक में 1 सितंबर से पार्टी का सदस्यता अभियान चलाने का फैसला लिया गया है. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಸ್ವಾಗತಾರ್ಹ ಅಂತ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ರವರು ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸುವ ಯಾವುದೇ ಉದ್ದೇಶ ನಮ್ಮ ಬಿಜೆಪಿ ಪಕ್ಷಕ್ಕಿಲ್ಲ, ಏಕೆಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಜನ ಆಯ್ಕೆ ಮಾಡಿದ್ದಾರೆ, ಅವರು 5 ವರ್ಷ ಆಡಳಿತ ನಡೆಸಲಿ. ಆದ್ರೆ ಈಗ ತಮ್ಮ ಮೇಲೆ ಆರೋಪ ಬಂದಿರುವ ಕಾರಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ತನಿಖೆಗೆ, ನ್ಯಾಯಯುಕ್ತ ತನಿಖೆಗೆ ಸಹಕಾರ ನೀಡಬೇಕು ಮುಖ್ಯಮಂತ್ರಿಗಳು ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಮಾತಾಡ್ತಿದ್ದಾರೆ ಜೋಶಿ ಅವರು ನೋಡೋಣ. ಈ ಒಂದು ಸಮಗ್ರವಾದಂತಹ ತನಿಖೆ ಆಗಬೇಕು, ಎನ್ಕ್ವೈರಿ ಆಗಬೇಕು ಅನ್ನೋ ಕಾರಣಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರು ಅತ್ಯಂತ ಸರಿಯಾದ ಕ್ರಮವನ್ನು ಕೈಗೊಂಡಿದ್ದಾರೆ. ರಾಜ್ಯಪಾಲರ ಈ ಕ್ರಮ ಯಾವುದೇ ವ್ಯಕ್ತಿಯ ಸಾರ್ವಜನಿಕ ಬದುಕಿನಲ್ಲಿ, ಪಬ್ಲಿಕ್ ಲೈಫ್ ಅಂತ ಏನು ಹೇಳ್ತಾರೆ, ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು ಅನ್ನಲಿಕ್ಕೆ ಒಂದು ಬಹುದೊಡ್ಡ ಹೆಜ್ಜೆ ಇದೆ ಅಂತ ನಾನು ಭಾವಿಸ್ತೇನೆ. ತಪ್ಪು ಮಾಡಿಲ್ಲ ಅಂತಾದರೆ ಇನ್ನೂ ತೊಂದರೆ ಆಗಲ್ಲ, ಯಾಕಂದರೆ ಯಾರನ್ನೂ ಅವ್ರನ್ನ ಸರ್ಕಾರ ಅವ್ರದ್ದೇ ಇದೆ, ಇದೇ ಲೋಕಾಯುಕ್ತ ಪೊಲೀಸರೇ ಇದೆ, ಪೊಲೀಸರೇ ತನಿಖೆಯನ್ನು ಮಾಡ್ತಾರೆ. ಹಾಗಾಗಿ ಯಾವುದೇ ಭಯ ಪಡುವಂಥ ಅಗತ್ಯತೆ ಅವ್ರಿಗಿಲ್ಲ, ಅವರು ತನಿಖೆಗೆ ಯಾವುದೇ ರೀತಿಯ ಅಡೆತಡೆಯನ್ನು ಮಾಡಲಾರದೆ ಸಹಕರಿಸಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ.